ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ಬಿಗ್ ಶಾಕ್ ಅನ್ನು ನೀಡಿದೆ ರಾಜ್ಯ ಸರ್ಕಾರ. ಉದ್ಘಾಟನೆಗೆ ಸಿದ್ಧ ಆಗಿದ್ದಂತಹ ಸಂಸದರ ಕಚೇರಿಯನ್ನ ವಾಪಸ್ ಪಡ್ಕೊಂಡಿದೆ ರಾಜ್ಯ ಸರ್ಕಾರ. ನೂತನ ಸಂಸದರ ಕಚೇರಿಯನ್ನ ರಾಜ್ಯ ಸರ್ಕಾರ ಹಿಂಪಡೆದುಕೊಂಡಿದೆ. ವಿ ಸೋಮಣ್ಣ ಅವರಿಗೆ ನೀಡಿದ್ದಂತಹ ಹಳೆಯ ಐಬಿಯನ್ನ ಈಗ ವಾಪಸ್ ಪಡೆಯುವಂತಹ ನಿರ್ಧಾರವನ್ನ ರಾಜ್ಯ ಸರ್ಕಾರ ಮಾಡಿದೆ. ತುಮಕೂರು ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ಹಳೆಯ ಐಬಿ ಕಚೇರಿಯ ಉಪಯೋಗಕ್ಕಾಗಿ ಐಬಿಯನ್ನ ವಿ ಸೋಮಣ್ಣ ಅವರು ಪಡ್ಕೊಂಡಿದ್ದರು. ಆಗಸ್ಟ್ 18ರಂದು ಉದ್ಘಾಟನೆಗೆ ಸಿದ್ಧ ಆಗಿತ್ತು ಅವರ ಈ ನೂತನ ಕಚೇರಿ. ಐಬಿಯಲ್ಲಿ ವಿ ಸೋಮಣ್ಣ ಅವರಿಗೆ 4 ಕೊಠಡಿಯನ್ನ ಸರ್ಕಾರ ನೀಡಿತ್ತು. ಇನ್ನು 4 ಕೊಠಡಿಗಳನ್ನ ಈ ಹಿನ್ನೆಲೆಯಲ್ಲಿ ಸೋಮಣ್ಣ ಅವರು ಉನ್ನತೀಕರಣ ಮಾಡಿದ್ರು. ಐಬಿಯನ್ನ ಹಿಂಪಡೆಯಲಾದ ಬಗ್ಗೆ ಈಗ ಜಿಲ್ಲಾಧಿಕಾರಿಗೆ ನಿರ್ದೇಶನವನ್ನ ಸರ್ಕಾರದ ಅಧೀನ ಕಾರ್ಯದರ್ಶಿ ರಾಜಶೇಖರನ್ ನಿರ್ದೇಶನವನ್ನ ನೀಡಿದ್ದಾರೆ. ವಿ ಸೋಮಣ್ಣ ಅವರಿಗೆ ಈ ಮೂಲಕ ರಾಜ್ಯ ಸರ್ಕಾರ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ನೂತನ ಸಂಸದರ ಕಚೇರಿಯನ್ನ ಹಿಂಪಡೆದುಕೊಂಡಿದೆ ರಾಜ್ಯ ಸರ್ಕಾರ. ಆಗಸ್ಟ್ 18ರಂದು ಉದ್ಘಾಟನೆಗೆ ಸಿದ್ಧ ಆಗಿತ್ತು. ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ರಾಜ್ಯ ಸರ್ಕಾರವೇ ಈ ಒಂದು ಕಚೇರಿಯನ್ನು ನೀಡಿತ್ತು ನೂತನ ಸಂಸದರಿಗೆ. ವಿ ಸೋಮಣ್ಣ ಅವರಿಗೆ ನೀಡಿದಂಥ ಹಳೆಯ ಐಬಿಯನ್ನು ಈಗ ವಾಪಸ್ ಪಡೆಯುವಂಥ ನಿರ್ಧಾರವನ್ನು ಮಾಡಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ರಾಜಶೇಖರ್ ಅವರು ಈ ನಿರ್ದೇಶನವನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಐಬಿಯನ್ನು ಹಿಂಪಡೆಯಲಾದ ಬಗ್ಗೆ ಜಿಲ್ಲಾಧಿಕಾರಿಗೆ ನಿರ್ದೇಶನ ಹೋಗಿದೆ. 4 ಕೊಠಡಿಗಳ ಉನ್ನತೀಕರಣವನ್ನು ಕೂಡ ಮಾಡಲಾಗಿತ್ತು. ಸರ್ಕಾರ ನೀಡಿದಂಥ ಹಿನ್ನೆಲೆಯಲ್ಲಿ ಅದನ್ನು ಉನ್ನತೀಕರಣ ಕೂಡ ಮಾಡಲಾಗಿತ್ತು. ಇನ್ನು ವಿ ಸೋಮಣ್ಣಗೆ ನೀಡಿದ ಐಬಿ ಕಚೇರಿ ವಾಪಸ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಾಳೆಹೊನ್ನೂರು ಮಠದಲ್ಲಿ ವಿ ಸೋಮಣ್ಣ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ವಿಚಾರ ತಿಳಿದ ತಕ್ಷಣ ಸಿಎಂ ಅವರಿಗೆ ಕರೆ ಮಾಡಿದೆ. ಮುಖ್ಯಮಂತ್ರಿಗಳು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಸೋಮಣ್ಣ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ದಾರೆ. ನಾನೊಬ್ಬ ಲೋಕಸಭಾ ಸದಸ್ಯ, ಕೇಂದ್ರ ಸಚಿವನಾಗಿದ್ದೀನಿ, ಒಬ್ಬ ಕೇಂದ್ರ ಮಂತ್ರಿಯಾಗಿ ಅದು ನನ್ನ ಹಕ್ಕು ಅಂತ ಸೋಮಣ್ಣ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಈ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ನೀಡ್ತೀನಿ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ? ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದೆ, ಆದರೆ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅವರ ಜೊತೆಗೆ ಮಾತನಾಡಿ ಪ್ರತಿಕ್ರಿಯೆ ನೀಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ವಿ ಸೋಮಣ್ಣಗೆ ನೀಡಿದ್ದ ಐಬಿ ಕಚೇರಿ ವಾಪಸ್ ವಿವಾದಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಶಾಸಕ ಜಿ ವಿ ಜ್ಯೋತಿ ಗಣೇಶ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಕ್ಷುಲ್ಲಕ ರಾಜಕಾರಣವನ್ನು ಮಾಡಬಾರ್ದು ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದಾರೆ. ವಿ ಸೋಮಣ್ಣಗೆ ನೀಡಿದ್ದ ಐಬಿಯನ್ನು ಬಿಟ್ಟು ಕೊಡೋದಿಲ್ಲ, ಯಾರು ಏನು ಮಾಡ್ತಾರೋ ನೋಡೋಣ, ಜಾಗವನ್ನು ಬಿಡಲ್ಲ ಅಂತ ಜ್ಯೋತಿ ಗಣೇಶ್ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಮತ್ತೊಂದು ಸೋಮಣ್ಣ ಅವ್ರದ್ದು ಎಲ್ಲರೂ ಇದ್ದಾರೆ, ಸಣ್ಣ ಪುಟ್ಟ ರಿಪೇರಿ ಆಗ್ತಿರ್ಬೋದು ಬಿಟ್ಟರೆ ಆಲ್ರೆಡಿ ಆಕ್ಯುಪೈ ಅವತ್ತೇನು ಆಗಸ್ಟ್ 2ನೇ ತಾರೀಕು ಏನು ಆರ್ಡರ್ ಕೊಟ್ಟಿದ್ದಾರೆ ಆಲ್ರೆಡಿ ಆಗೋಗ್ಬಿಟ್ಟಿದೆ, ಇದು ಆಫೀಸು ಟೇಕ್ ಓವರ್ ಆಗಿದೆ. ಇಷ್ಟೊತ್ತು ನಮ್ಮ ನಾಯಕರುಗಳಾದಂಥ ಸನ್ಮಾನ್ಯ ಸುರೇಶ್ ಬಾಬಣ್ಣವರು, ಸುರೇಶ್ ಗೌಡರು ಹೇಳಿದಾಗೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕ್ಷುಲ್ಲಕ ರಾಜಕೀಯ ಮಾಡ್ತಾ ಇದೆ ಮತ್ತು ಜಿಲ್ಲೆಗೆ ಇದು ಅಭಿವೃದ್ಧಿಯ. ಈ ಐಬಿನಲ್ಲಿ ಏನೇನು ಆಗ್ತದೆ ನಿಮಗೂ ಗೊತ್ತು, ಕಳೆದ 50 ವರ್ಷದಿಂದ ಈ ಹಳೆ ಬಿಲ್ಡಿಂಗ್ಗಳಲ್ಲಿ ಏನೇನು ಆಗ್ತಿದ್ದು ನಿಮಗೂ ಗೊತ್ತಿದೆ. ಎಷ್ಟು ಪರ್ಸೆಂಟ್ ಇಲ್ಲಿ ಅಭಿವೃದ್ಧಿಗೆ ಈ ವಾತಾವರಣದಲ್ಲಿ ಉಪಯೋಗ ಆಗಿದೆ ನಿಮಗೂ ಕೂಡ ಗೊತ್ತಿದೆ. ಇಲ್ಲಿ ಹೊಸ ಬಿಲ್ಡಿಂಗ್ ಆಗಿದೆ, ಕಳೆದ 6-7 ವರ್ಷದಿಂದ ಈ 2ನೇ ಫ್ಲೋರು ಈ ಹೋದ ವರ್ಷ ಶುರು ಆಯಿತು. ಆದ್ದರಿಂದ ನಾನು ಮನವಿ ಮಾಡ್ಕೊಳೋದು, ಈ ಒಂದು ಐಬಿ ಜಾಗ ಇದಿರೋದು ಸರ್ಕಾರಿ ಜಾಗ, ಇದು ಜನಪರವಾಗಿ ಉಪಯೋಗ ಆಗೋದಕ್ಕೆ ಅವ್ರು ಸ್ವಾಗತ ಮಾಡಬೇಕು. ಇದು ಯಾಕೆ ಈ ರೀತಿ ಕ್ಷುಲ್ಲಕವಾಗಿ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಈ ರೀತಿ ಕಾಂಗ್ರೆಸ್ನ ರಾಜಕಾರಣಿಗಳು ಇರ್ತಾರೆ ಮಾಡ್ತಿದ್ದಾರೆ? ಸುರೇಶ್ ಗೌಡರು, ಸುರೇಶ್ ಬಾಬಣ್ಣ ಇವತ್ತು ಏನು ಸ್ಟ್ರಾಂಗ್? ಇನ್ನು ವಿ ಸೋಮಣ್ಣ ಅವರಿಗೆ ನೀಡಿದ್ದ ಐಬಿ ಕಚೇರಿ ವಾಪಸ್ ಪಡೆಯೋದಕ್ಕೆ ಪರಮೇಶ್ವರ್ ಕಾರಣ ಅಂತ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ಆರೋಪವನ್ನು ಮಾಡಿದ್ದಾರೆ. ಕೇಂದ್ರ ಸಚಿವರನ್ನು ಬಳಸಿಕೊಂಡು ನಾವು ಜಿಲ್ಲೆಯನ್ನು ಕಟ್ಟಬೇಕು, ರೈಲ್ವೆ, ಮೆಟ್ರೋ, ಕೈಗಾರಿಕೆ, ಚೆನ್ನೈ ಬೆಂಗಳೂರು ಕಾರಿಡಾರ್, ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಯೋಜನೆಗಳು ಇದೆ, ಆದೇಶ ವಾಪಸ್ ಪಡೆಯಿರಿ, ಇಲ್ಲಾಂದರೆ ಸರಿ ಇರಲ್ಲ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಸುರೇಶ್ ಗೌಡ ಅವರು. ಕೇಂದ್ರ ಸಚಿವರ ಒಂದು ಆಫೀಸನ್ನು ಕೊಟ್ಟಿದ್ದರು, ಇವತ್ತು ರದ್ದು ಮಾಡಿದ್ದಾರೆ. ನನಗೆ ಗೊತ್ತಿದೆ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ನಾನು ಪರಮೇಶ್ ಸಾಹೇಬರಿಗೆ ಹೇಳೋದಿಷ್ಟೇ, ನಮ್ಮ ಜಿಲ್ಲೆ ಶಾಂತವಾಗಿತ್ತು, ನೀವು ಇದನ್ನು ದ್ವೇಷವಾಗಿ ಇದನ್ನು ರದ್ದು ಮಾಡಿದ್ದೀರಾ, ಇದಕ್ಕೆ ನೇರ ಹೊಣೆ ನೀವೇ, ನಮ್ಗೆ ಗೊತ್ತಿದೆ, ಇದು ಬೇಡ. ನಾನು ವಿನಂತಿ ಮಾಡ್ತೀನಿ, ಈ ದ್ವೇಷದ ರಾಜಕಾರಣ ಬೇಡ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ನೀವು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಲ್ಲಿ ಮೆಟ್ರೋ ಟ್ರೈನ್ ತರ್ತೇನೆ, ಮತ್ತು ಇಲ್ಲಿ ಕ್ರಿಕೆಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ತರ್ತೀನಿ ಅಂತ ಸಾಕಷ್ಟು ಯೋಜನೆಗಳನ್ನು ನೀವೇ ಹೇಳಿದ್ದೀರಾ ತುಮಕೂರು ಜಿಲ್ಲೆಯ ವಿಷಯದಲ್ಲಿ. ಒಂದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.